ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಯುನೈಟೆಡ್ ಸ್ಟೇಟ್ಸ್ನಲ್ಲಿರುವ ಒಂದು ಮುಖ್ಯ ಪ್ರವಾಸಿ ರಾಜ್ಯವಾದ ಹವಾಯಿ ದ್ವೀಪದ ಬಗ್ಗೆ ತಿಳಿಸಿಕೊಡುತ್ತೇವೆ. ಹವಾಯಿಯನ್ನು ಮೊದಲು ಕಂಡುಹಿಡಿದವರು ಕ್ಯಾಪ್ಟನ್ ಜೇಮ್ಸ್ ಕುಕ್. ಕೌಯಿ ದ್ವೀಪದ ವೈಮಿಯ ಕೊಲ್ಲಿಯಲ್ಲಿ ಇಳಿದು ಹವಾಯಿಯನ್ ದ್ವೀಪಗಳೊಂದಿಗೆ ಸಂಪರ್ಕ ಸಾಧಿಸಿದ ಮೊದಲ ಯುರೋಪಿಯನ್ ಎಂಬ ಹೆಗ್ಗಳಿಕೆಗೆ ಇವರೇ ಪಾತ್ರರಾಗಿದ್ದರು. ಆದರೆ ದ್ವೀಪದ ಹೆಸರಿನ ಮೂಲದ ಬಗ್ಗೆ ಯಾರೂ ಖಚಿತವಾಗಿಲ್ಲ. ದ್ವೀಪವನ್ನು ಕಂಡುಹಿಡಿದ ಪಾಲಿನೇಷಿಯನ್ ಹವಾಯಿ ಲೋವಾ ಅವರ ಹೆಸರನ್ನು ಈ ದ್ವೀಪಕ್ಕೆ ಇಡಲಾಗಿದೆ ಎಂದು ಕೆಲವರು ನಂಬುತ್ತಾರೆ. ಪಾಲಿನೇಷಿಯನರು ವಾಸಿಸುವ ದ್ವೀಪಗಳ ಹಳೆಯ ಹೆಸರಾದ ಹವಾಯಿ ಕಿಯಾದಿಂದ ಈ ಹೆಸರು ಬಂದಿದೆ ಎಂದು ಇತರರು ಭಾವಿಸುತ್ತಾರೆ. ಹವಾಯಿಯ ಅಡ್ಡ ಹೆಸರು ಅಲೋಹಾ ರಾಜ್ಯ, ಅಂದರೆ ಪ್ರೀತಿ ಎಂದು ಅರ್ಥ. ನೌಕಾಯಾನ ಪರಿಣಿತಿ ಮತ್ತು ದೋಣಿ ತಯಾರಿಕೆಯ ಸಂಪ್ರದಾಯದಿಂದ ಬಂದ ಈಗ ಮಾರ್ಕ್ವೆಸಾಸ್ ದ್ವೀಪಗಳು ಎಂದು ಕರೆಯಲ್ಪಡುವ ಪ್ರದೇಶದ ಪಾಲಿನೇಷಿಯನ್ನರು 1000-1200 AD ನಡುವೆ ಹವಾಯಿಯನ್ ದ್ವೀಪಗಳಿಗೆ ಭೇಟಿ ನೀಡಿದ ಮತ್ತು ನೆಲೆಸಿದ ಮೊದಲ ಮಾನವರಾಗಿದ್ದಾರೆ. ಹವಾಯಿಯಲ್ಲಿ ಹವಾಯಿಯನ್ ಇಂಗ್ಲಿಷ್ ಜೊತೆಗೆ US ರಾಜ್ಯದ ಹವಾಯಿಯ ಅಧಿಕೃತ ಭಾಷೆಯಾಗಿದೆ. 1894 ಹವಾಯಿಯನ್ನು ರಾಜರು ಮತ್ತು ರಾಣಿಯರು ಆಳಿದರು. ಹವಾಯಿಯು 80 ಕಾಲ ಒಂದೇ ಸಾಮ್ರಾಜ್ಯದ ಅಡಿಯಲ್ಲಿ ಏಕೀಕೃತವಾಗಿತ್ತು. 1959 ಹವಾಯಿ ರಾಜ್ಯತ್ವವನ್ನು ಸಾಧಿಸುವ ಮೊದಲು ಇದು US ಪ್ರದೇಶವಾಗಿತ್ತು. ಆದರೂ ಇದು 1893 ಸಾರ್ವಭೌಮ ಸಾಂವಿಧಾನಿಕ ರಾಜಪ್ರಭುತ್ವವಾಗಿತ್ತು. ಕೊನೆಯ ರಾಣಿ ಲಿಲಿಯು ಒಕಲಾನಿಯಾ ಇವರು US ನೌಕಾಪಡೆಗಳ ಬೆಂಬಲದೊಂದಿಗೆ ಅಮೆರಿಕನ್ ಸಕ್ಕರೆ ತೋಟಗಾರರು ಮತ್ತು ಮಿಷನರಿಗಳ ಗುಂಪಿನಿಂದ ಇವರನ್ನು ಪದಚ್ಯುತಿಗೊಳಿಸಲಾಯಿತು. ಶಾಂತ ಸಾಗರದ ಮಧ್ಯದಲ್ಲಿರುವ ಹವಾಯಿ ದ್ವೀಪ ಸಮೂಹ ಅಮೆರಿಕ ಸಂಯುಕ್ತ ಸಂಸ್ಥಾನದ 50 ರಾಜ್ಯವಾಗಿದೆ. ಹವಾಯಿಯ ಮುಖ್ಯ 8 ದ್ವೀಪಗಳು ಯಾವುದೆಂದರೆ ನೀಹೋ, ಕೌಯಿ, ಓಹೋ, ಮೌಯಿ, ಮೊಲೊಕಾಯ್, ಲಾನಾಯ್, ಕಹಾಲಾವೆ ಹಾಗೂ ಹವಾಯಿ. ಬಹುಶಃ ಭೂಮಿಯ ಮೇಲೆ ತೀರಾ ಪ್ರತ್ಯೇಕವಾದ ವಸತಿ ಪ್ರದೇಶವೊಂದಿದ್ದರೆ ಅದು ಹವಾಯಿ ದ್ವೀಪ ಸಮೂಹ. ಸಮೀಪದ ಪ್ರದೇಶಗಳು ಯಾವುದೆಂದರೆ ಕ್ಯಾಲಿಫೋರ್ನಿಯಾ, ಜಪಾನ್, ಚೀನಾ, ಫಿಲಿಪೈನ್ಸ್. ಸಾಗರದ ಅಡಿಭಾಗದಲ್ಲಿ ಸ್ಫೋಟಗೊಂಡ ಅಗ್ನಿ ಪರ್ವತಗಳಿಂದ ಜನ್ಮ ತಾಳಿದ ದ್ವೀಪಗಳು ಇವು. ಈ ದ್ವೀಪ ಸಮೂಹವು ಸುಮಾರು 1600 ಮೈಲುಗಳ ಉದ್ದಕ್ಕೆ ಹರಡಿದೆ. ಹವಾಯಿಯ ರಾಜಧಾನಿ ಹೊನಲುಲು, ಇದು ಪ್ರಸಿದ್ಧ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೂ ಹೌದು. ಹವಾಯಿಯಲ್ಲಿ ಜಪಾನಿ, ಫಿಲಿಪಿನೋ, ಅಮೆರಿಕನ್ ಹಾಗೂ ಕಾಕೇಶಿಯನ್ ಮೂಲದ ಜನರು ಇದ್ದಾರೆ. ಹವಾಯಿ ಜಗತ್ತಿನ ಅತ್ಯುತ್ತಮ ಬೀಚ್ಗಳನ್ನು ಹೊಂದಿದೆ. ಇಲ್ಲಿರುವ ಸುಮಾರು 100 ಬೀಚ್ಗಳು ಜಗತ್ಪ್ರಖ್ಯಾತವಾಗಿದೆ. ಅಮೆರಿಕ ರಾಷ್ಟ್ರದ ಏಕೈಕ ಅರಮನೆ ಹವಾಯಿಯಲ್ಲಿದೆ. ಕಬ್ಬು 100 ಹೆಚ್ಚು ಕಾಲ ಹವಾಯಿ ದ್ವೀಪದ ಆರ್ಥಿಕ ಬೆನ್ನೆಲುಬಾಗಿತ್ತು. 20 ಮಧ್ಯಭಾಗದಲ್ಲಿ ಕಬ್ಬಿನ ತೋಟಗಳು ಕಡಿಮೆ ಆಗುತ್ತಾ ಬಂದು 1995 ಕೊನೆಯ ತೋಟಗಳನ್ನೂ ಮುಚ್ಚಲಾಯಿತು. ವೈವಿಧ್ಯಮಯ ಕೃಷಿಯು ಆರ್ಥಿಕತೆಯು ಬೆಳೆಯುತ್ತಿರುವ ಕ್ಷೇತ್ರ ಇದಾಗಿದೆ. ಇಲ್ಲಿನ ಪ್ರಮುಖ ಬೆಳೆಗಳಲ್ಲಿ ಮಕಾಡಾಮಿಯಾ ಬೀಜಗಳು, ಅನಾನಸ್, ಪಪ್ಪಾಯಿ, ಹಲವು ಹೂಗಳು, ಕಾಫಿ ಬೀಜಗಳು ಸೇರಿವೆ. ಹವಾಯಿ ಅಮೆರಿಕದ ರಾಜ್ಯಗಳಲ್ಲಿ ಕಾಫಿ ಬೆಳೆಯುವ ಏಕೈಕ ರಾಜ್ಯವಾಗಿದೆ. ಜಗತ್ತಿನ ಒಟ್ಟು ಅನಾನಸು ಉತ್ಪಾದನೆಯ 1/3 ಹವಾಯಿಯಿಂದಲೇ ಬರುತ್ತದೆ. ಹವಾಯಿ ದ್ವೀಪ ಸಮೂಹವು ಬಗೆ ಬಗೆಯ ಪುಷ್ಪಗಳಿಗೆ ಹೆಸರಾಗಿದೆ. ಒಂದೊಂದು ದ್ವೀಪಕ್ಕೂ ಒಂದೊಂದು ಬಣ್ಣವನ್ನು ಸಾಂಕೇತಿಕವಾಗಿ ನೀಡಲಾಗಿದೆ. ನೀಹೋ ದ್ವೀಪಕ್ಕೆ ಬಿಳಿ ಬಣ್ಣ, ಕೌಯಿಗೆ ನೇರಳೆ ಬಣ್ಣ, ಓಹೋಗೆ ಹಳದಿ ಬಣ್ಣ, ಮೌಯಿಗೆ ಗುಲಾಬಿ ಬಣ್ಣ, ಮೊಲೊಕಾಯ್ಗೆ ಹಸಿರು, ಲಾನಾಯ್ಗೆ ಕಿತ್ತಳೆ, ಕಾಹೋಲಾವೆಗೆ ಬೂದು ಹಾಗೂ ಹವಾಯಿಗೆ ಕೆಂಪು ಬಣ್ಣ. ಹವಾಯಿ ಭಾಷೆಯ ಅಕ್ಷರಮಾಲೆಯಲ್ಲಿ ಇರುವ ಅಕ್ಷರಗಳ ಸಂಖ್ಯೆ ಕೇವಲ 12. ಅದರಲ್ಲಿ ಸ್ವರಗಳು AEIOU ಹಾಗೂ ವ್ಯಂಜನಗಳು HKLMNPW. ಪವನಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡುವ ಬಹುದೊಡ್ಡ ಗಾಳಿಚಕ್ರ ಇಲ್ಲಿದೆ. ಸುಮಾರು 20 ಎತ್ತರವಿರುವ ಗೋಪುರದ ತುದಿಯಲ್ಲಿ ಇದನ್ನು ನಿರ್ಮಿಸಲಾಗಿದ್ದು ಇದರ 2 ಬ್ಲೇಡ್ಗಳು 400 ಅಡಿಗಳಷ್ಟು ಉದ್ದವಾಗಿದೆ.
ಹವಾಯಿ ದ್ವೀಪಗಳು ಸರ್ಫಿಂಗಿಗೆ ಅತ್ಯುತ್ತಮ ಸ್ಥಳ. ಮೋಲೋಕಾಯ್ ದ್ವೀಪವು ಉಷ್ಣವಲಯದ ಕಾಡನ್ನು ಹೊಂದಿದ್ದು ವರ್ಷವೊಂದರಲ್ಲಿ 240 ಇಂಚ್ ಮಳೆಯನ್ನು ಪಡೆಯುತ್ತದೆ. ಹವಾಯಿ ಪ್ರವಾಸಿಗರ ಸ್ವರ್ಗ. ಈ ದ್ವೀಪಗಳಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ಕೋಡುಗಲ್ಲುಗಳು, ಕಣ್ಮನ ಸೂರೆಗೊಳ್ಳುವ ಜಲಪಾತಗಳು, ಬಿಳಿ ಮರಳಿನ ಸಮುದ್ರ ಕಿನಾರೆಗಳು ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ. ಕಾಹೋಲಾವೆ ದ್ವೀಪದ ಸುತ್ತ ಇಂದಿಗೂ ದ್ವಿತೀಯ ಮಹಾಯುದ್ಧದ ಸಹಸ್ರಾರು ಸ್ಫೋಟಗೊಳ್ಳದ ನೆಲಬಾಂಬ್ಗಳಿವೆ. ಹೀಗಾಗಿ ಅಲ್ಲಿಗೆ ಹೋಗುವುದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಕಾಲೆ, ಇದು ಹವಾಯಿ ದ್ವೀಪಗಳ ದಕ್ಷಿಣ ತುದಿ. ಇಲ್ಲಿ ಗಂಟೆಗೆ 27 ನಾಟ್ಗಳ ವೇಗದಲ್ಲಿ ವರ್ಷವಿಡೀ ಗಾಳಿ ಬೀಸುತ್ತಲೇ ಇರುತ್ತದೆ. ಇಲ್ಲಿ ಸಮುದ್ರದ ಆಳದಿಂದ ಮೇಲಕ್ಕೇಳುವ ಮೌಂಟ್ ಕಿಯಾ ಪರ್ವತ ಜಗತ್ತಿನ ಅತ್ಯಂತ ಎತ್ತರದ ಪರ್ವತ. ಇಲ್ಲಿನ ಸಾಂಪ್ರದಾಯಿಕ ನೃತ್ಯ ಹೂಲಾ, ಇದು ಅಲೆ ಅಲೆಯಾದ ಸನ್ನೆಯೊಂದಿಗೆ ಕುಳಿತು ಅಥವಾ ನಿಂತಿರುವಂತೆ ಪ್ರದರ್ಶಿಸಲಾಗುತ್ತದೆ. ಮೂಲತಃ ಹೂಲಾ ಎಂಬುದು ರಾಜ ಅಥವಾ ಸಾಮಾನ್ಯ ಜನರ ಎದುರಿಗೆ ದೇವರನ್ನು ಗೌರವಿಸಲು ಅಥವಾ ಮುಖ್ಯಸ್ಥರನ್ನು ಹೊಗಳಲು ತರಬೇತಿ ಪಡೆದ ನರ್ತಕರು ನಡೆಸುವ ಧಾರ್ಮಿಕ ನೃತ್ಯವಾಗಿದೆ. ಇಲ್ಲಿನ ಸಾಂಪ್ರದಾಯಿಕ ಆಹಾರ ಪದಾರ್ಥಗಳಲ್ಲಿ ಇರಿ, ಪೋಯ್, ಲೋಮಿ ಲೋಮಿ ಸಾಲ್ಮನ್, ಕಲುವಾಪುವ, ಲವ್ ಲವ್, ಹೌಪಿಯ, ಪಿಪಿ ಕಲುವ, ಲೋಕೋಮೋಕೋ ಹೀಗೆ ಮುಂತಾದವುಗಳು. ಹೀಗಾಗಿ ಪ್ರವಾಸಿಗರಿಗಂತೂ ಹೇಳಿ ಮಾಡಿಸಿದಂತೆ ಇರುವ ಈ ಪ್ರದೇಶವನ್ನು ಒಂದು ಬಾರಿಯಾದರೂ ನೋಡಿ ಬರಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.